ಜೈ ಜಿನೇಂದ್ರ. ಜ್ವಾಲಮಾಲಾ ಡಾಟ್ ನ್ಯೂಸ್ಗೆ ಸ್ವಾಗತ. ಬೆಂಗಳೂರಿನ ಸುಮೇರು ಫೌಂಡೇಶನ್ ಮತ್ತು ಚಿನ್ಮಯಸಾಗರ ಚಾರಿಟಬಲ್ ಟ್ರಸ್ಟ್ ಇವರ ವತಿಯಿಂದ ಸುಮೇರು ಫೌಂಡೇಶನ್ನವರು ನಡೆಸಿಕೊಂಡು ಬರುತ್ತಿರುವ ಅಂಚೆ ಶಿಕ್ಷಣ ಕೋರ್ಸ್ಗಳ ಪ್ರಮಾಣ ಪತ್ರ ವಿತರಣಾ ಸಮಾರಂಭವನ್ನು 16/10/2016 ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ನೀರಜಾ ನಾಗೇಂದ್ರರವರು ಸ್ವಾಗತಿಸಿದ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಗುಡಿಬಂಡೆ ಪೂರ್ಣಿಮಾ, ಪ್ರಸನ್ನಯ್ಯನವರು, ನಿವೃತ್ತ ನ್ಯಾಯಾಧೀಶರಾದ ಸುಭಾಷ್ ಈರಣ್ಣನವರು, ಸುಮಲತಾರವರು, ಸರಸ್ವತಿ ವಿಜಯಕುಮಾರ್ ಹಾಗೂ ಹರಿಶ್ಚಂದ್ರ ಶಾಸ್ತ್ರಿಗಳು ಉಪಸ್ಥಿತರಿದ್ದರು. ನಂತರ ಗಣ್ಯರಿಂದ ದೀಪ ಪ್ರಜ್ವಲನೆ ನಡೆಯಿತು. ಮುಂದೆ ನಡೆದ ಕಾರ್ಯಕ್ರಮದಲ್ಲಿ ಮುನಿಶ್ರೀಗಳಿಗೆ ಪಾದಪೂಜೆ, ಆರತಿ ಹಾಗೂ ವೇದಿಕೆ ಗಣ್ಯರಿಗೆ ಗೌರವ ಸಮರ್ಪಣೆಯನ್ನು ಮಾಡಲಾಯಿತು. ಪ್ರೊಫೆಸರ್ ಶ್ರೀಮತಿ ಉಷಾರಾಣಿರವರು ಪ್ರಾಯೋಜಿಸಿದ ಸುಮೇರು ಜೈನ್ ಫೌಂಡೇಶನ್ನ ವೆಬ್ಸೈಟ್ ಅನ್ನು ಉದ್ಘಾಟನೆ ಕೂಡ ಮಾಡಲಾಯಿತು. ಕನಸುಗಳನ್ನ ಇಟ್ಕೊಂಡು ಶುರು ಮಾಡಿದ್ವಿ ನೋಡಿ, ನಾವೇ ಒಂದು 6-7 ಜನ ಸೇರಿ ಬಹಳಷ್ಟು ಕನಸುಗಳನ್ನ ಇಟ್ಕೊಂಡು ಸುಮೇರು ಜೈನ್ ಫೌಂಡೇಶನ್ ಶುರು ಮಾಡಿದ್ವಿ. ಸಾಕಷ್ಟು ಲಿಟ್ರರಿ ಆಕ್ಟಿವಿಟೀಸ್ ಮಾಡಿದ್ವಿ. ಆದರೆ ಈ ನಮ್ಮ ಫೌಂಡರ್ ಪ್ರೆಸಿಡೆಂಟ್ ಸುಜಾತ ಅವರಿಗೆ ಒಂದು ಕನಸಿದೆ. ಏನಂದ್ರೆ ನಾವು ಜೈನ ಧರ್ಮ ಅಧ್ಯಕ್ಷತೆ ವಹಿಸಿದ್ದ ಸುಭಾಷ್ ಈರಣ್ಣನವರು ಮಾತನಾಡಿ ಗಾಂಧಿ ತತ್ವಕ್ಕೂ ಜೈನ ತತ್ವಕ್ಕೂ ಇರುವ ಹೊಂದಾಣಿಕೆಯನ್ನು ತಿಳಿಸಿದರು. ಸುಮೇರು ಜೈನ್ ಫೌಂಡೇಶನ್ಸ್ ಅವರು ಒಂಥರ ಈ ಗುರುಗಳ ಒಂದು ಸ್ಥಾನದಲ್ಲಿ ನಿಂತು ಒಂದು ಸಣ್ಣ ಪ್ರಮಾಣದಲ್ಲಿ ಆದರೂ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಚಿನ್ಮಯಸಾಗರ ಮುನಿಗಳು ಸುಮೇರು ಜೈನ್ ಫೌಂಡೇಶನ್ ಅವರ ಕಾರ್ಯವೈಖರಿ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದರು. ಜೀವನ ಚಲ ರೀ ಧಾರಣಾ ಕಾರಣ ಘರ ಅಶಾಂತಿ ಘರ ಸಮಸ್ಯೆ ಬಢತಿ ಜಾ ರೀ ಆಪಣೆ ಬಚ್ಚೋ ಬೋಲ ದೋ ಬೇಟಾ ತುಮ ಕರ ಮೈ ಕುಛ ನೀ ಸಬ್ ಕಹತೆ ಹೇ ಪಿತಾಜಿ ತುಮ ಕರ ಮೈ ನೀ ತಬ ಆಪಕ್ಕೆ ಘರ ಮೇ ಸಮಜ್ ಬಡೇಗಿ ಆರ್ ಶಾಂತಿ ಆಗಿ ಅವ್ರ ಸನ್ಮಾರ್ಗ ಚಲ ಜಾಂಗೆ ಬಂದು ಜೀವನ ಮೇ ಕುಛ ಕರಣ. ಕಾರ್ಯಕ್ರಮದ ಪ್ರಮುಖ ಭಾಗವಾದ ಅನುಪ್ರೇಕ್ಷೆ ಹಾಗೂ ತೀರ್ಥಂಕರ ಚರಿತ್ರೆ ಬರೆದವರಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ಆಸಕ್ತಿ ನೋಡಿ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಹಾಗೂ
ಮುನಿಗಳ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಬಹಳ ಸೊಗಸಾಗಿ ಮೂಡಿಬಂತು.